ಜೋಶಿ ಅವರು ಈಗಾಗಲೇ ಒಪ್ಪಿಕೊಂಡಿದ್ದಾರೆ, ಭಾರತೀಯ ಜನತಾ ಪಕ್ಷ ಲಿಂಗಾಯತರಿಗೆ ಮುಖ್ಯಮಂತ್ರಿ ಮಾಡೋದಿಲ್ಲ. ಈಗಾಗಲೇ ಯಡಿಯೂರಪ್ಪನವರಿಗೆ ಕಣ್ಣೀರು ಸುರಿಸಲಿಕ್ಕೆ ಒಂದು ಸುರಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಲಕ್ಷ್ಮಣ್ ಸೌದಿಗೆ ಟಿಕೆಟ್ ಕೊಡದೆ ಇವತ್ತು ಅವಮಾನ ಮಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಅವರಿಗೆ, ಮಾಜಿ ಮುಖ್ಯಮಂತ್ರಿಗೆ, ಒಂದು ವಿಧಾನಸಭೆ ಟಿಕೆಟ್ಗಾಗಿ ಇವತ್ತು ಆ ನಮ್ಮ ಮುಖಂಡಗಳ ಬಾಗಿಲಿಗೆ ಹೋಗುವಂತೆ ಮಾಡಿ ಅವಮಾನ ಮಾಡಿ ಪಕ್ಷದಿಂದ ಹೊರಹಾಕಿದ್ದಾರೆ. ಇದೇನು ತೋರಿಸ್ಕೊಡ್ತದೆ ಅಂತೇಳಿದರೆ, ಯಾವ ಸಮುದಾಯದ ಪರ ಬಿಜೆಪಿ ಇಲ್ಲ, ಕೆಲವೇ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಪರ ಬಿಜೆಪಿ ಇದ್ದುಕೊಂಡು ಇವತ್ತು ಎಲ್ಲರನ್ನೂ ತುಳಿಯುವಂಥ ಕೆಲಸ ಬಿಜೆಪಿ ಮಾಡ್ತಾ ಇದೆ. ಜನ ಜಾಗೃತರಾಗಬೇಕು, ಬಿಜೆಪಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತೇಳಿ ಮಾಧ್ಯಮಗೋಷ್ಠಿ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತೇನೆ. ನೋಡಿ, ನಾನು ಬಿಜೆಪಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ನಾನು ಬಿಜೆಪಿಯವರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ಯಾವಾಗ ಸಂಕಷ್ಟದಲ್ಲಿತ್ತು, ಯಾವಾಗ ಅಕಾಲಿಕ ಮಳೆ ಆಯಿತು, ಬೆಳೆ ಹಾನಿ ಆಯಿತು, ಪ್ರವಾಹ ಬಂತು, ಬೆಳೆ ಹಾನಿ ಆಯಿತು, ಆವಾಗ ಯಾಕೆ ಮೋದಿ ಶಾ ಅವರು ಭೇಟಿ ಕೊಡಲಿಲ್ಲ? ಕರೋನಾ ಬಂದಾಗ ನಮ್ಮ ರಾಜ್ಯಕ್ಕೆ ತಾರತಮ್ಯ ಮಾಡಿ ಇವರು ರೆಮ್ಡೆಸಿವಿರ್ ಇಂಜೆಕ್ಷನ್ಸ್ ಕೊಟ್ಟಿಲ್ಲ, ಆಕ್ಸಿಜನ್ ಕೊಟ್ಟಿಲ್ಲ, ಕರ್ನಾಟಕದ ಆಕ್ಸಿಜನ್ ಬೇರೆ ಬೇರೆ ಕಡೆ ಒತ್ತಾಯಪೂರ್ವಕವಾಗಿ ತೆಗೆದುಕೊಂಡು ಹೋದರು. ಕರ್ನಾಟಕ ಸೌಮ್ಯ ರಾಜ್ಯ ಅಂತೇಳಿ ಪದೇ ಪದೇ ಅನ್ಯಾಯ ಮಾಡ್ತಾ ಇದ್ದಾರೆ. ನಮಗೆ ಬರುವಂಥ 15ನೇ ಹಣಕಾಸು ಯೋಜನೆಯಲ್ಲಿ ಅನುದಾನ ಕೊಟ್ಟಿಲ್ಲ. ಇವತ್ತು ಅನೇಕ ರೀತಿಯಲ್ಲಿ ಅನ್ಯಾಯ ಮಾಡಿ ಮೋಸ ಮಾಡಿ ಇವತ್ತು ಚುನಾವಣೆ ಇದೆ ಅಂತೇಳಿ ನಾವು ಬರ್ತೀವಿ, ಮುಖ ತೋರಿಸ್ತೀವಿ ಅಂತೇಳಿ ಹೇಳುವಂಥದ್ದು ಇವತ್ತು ಅವರು ಉತ್ತರ ಕೊಡಲಿ ಕರ್ನಾಟಕ ರಾಜ್ಯದ ಜನತೆಗೆ. ಬರಲಿ, ಯೋಗಿ ಬರಲಿ, ಯಾರೇ ಬರಲಿ, ಈ ರಾಜ್ಯದಲ್ಲಿ ಇವತ್ತು ಕರ್ನಾಟಕ ಫಲಿತಾಂಶದಲ್ಲಿ ಯಾವುದೇ ವ್ಯತ್ಯಾಸ ಬರೋದಿಲ್ಲ. ಕಾಂಗ್ರೆಸ್ ಪಕ್ಷ 150 ಕ್ಷೇತ್ರಗಳಲ್ಲಿ ಗೆದ್ದು ಆಡಳಿತ ಚುಕ್ಕಾಣಿ ಹಿಡಿತದೆ. 3 ಮೇ ತಾರೀಕಿಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಬೀದರ್ಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರ ಮತಯಾಚನೆಗೆ ಇವತ್ತು ಪ್ರಚಾರ ಮಾಡಲಿಕ್ಕೆ ಆಗಮಿಸುತ್ತಲಿದ್ದಾರೆ. ಅವರು ಬೃಹತ್ ಒಂದು ಸಮಾವೇಶ ಬೀದರ್ನಲ್ಲಿ ಅಥವಾ ಬೀದರ್ ಸೌತ್ನಲ್ಲಿ ಮಾಡಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಇಲ್ಲ, ಸಾರ್ವಜನಿಕರ ಸಭೆ, ಎಲ್ಲರೂ ಭಾಗವಹಿಸ್ತಾರೆ, ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸ್ತಾರೆ. As State of War Karnataka begins, a reminder, who is the true number one? The 5 big voices speak to us before all the others. From Chief Minister Bommai to Chief Challenger Siddaramaiya, from old war horse Yedurappa to Karnataka's Chanakya D. Shivakumar and Kingmaker Kumara Swami. When it's Karnataka, there's no competition. India's number one election channel.